ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನಿಂದ ಮಾಡಿದ ಬಿಸ್ಕೆಟ್ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತುಪ್ಪ ಯಾಲಕ್ಕಿ ಪುಡಿ ಸಕ್ಕರೆ ಪುಡಿ ಗೋಧಿ ಹಿಟ್ಟು ಫಸ್ಟು ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಒಂದು ಫೋರ್ ಟೇಬಲ್ ಸ್ಪೂನ್ ಬಿಸಿ ನೀರು ಇದ್ದೀವಿ ತುಪ್ಪ ಕರುಗ್ಲಿ ಮಿಕ್ಸ್ ಮಾಡಿ ಇದು ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಮಿಕ್ಸ್ ಮಾಡಿ ಸಕ್ಕರೆ ಪುಡಿ ಹಾಕೋತಾ ಇದ್ದೀವಿ ಇದಕ್ಕೇನೆ ಗಂಟೆಲ್ಲ ಬರಬಾರ್ದು ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗ ಆಲ್ಮೋಸ್ಟ್ ಕರಗ್ತಾ ಇದೆ ಇದಕ್ಕೇನೆ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀವಿ ಒನ್ ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀವಿ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಸೊ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀವಿ ಇವಾಗ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀವಿ ಅದು ತುಂಬ ನೀರಾಗಿಬಿಟ್ಟಿತ್ತು ನೋಡಿ ಅದು ಹೀ ಹದ ಬರಬೇಕು ಇವಾಗ ರೆಡಿ ಇದೆ ಒಂದು ಹತ್ತು ನಿಮಿಷ ಬಿಡಿ ಇವಾಗ ಉಚ್ಕೊಳ್ಳಿ ಇದನ್ನು ಚಪಾತಿನ ಹೆಂಗೆ ಮಾಡ್ಕೊತೀರೋ ಆ ಥರ ಉಚ್ಕೊಳ್ಳಿ ಬಟ್ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ನೀವು ಸಿರಪಿಗೆ ಮೇಲೆ ಇರುತ್ತಲ್ಲ ಆ ಕಪ್ ಯೂಸ್ ಮಾಡಿಬಿಟ್ಟು ಇದನ್ನು ರೌಂಡ್ ಮಾಡ್ಕೋತಾ ಇದ್ದೀವಿ ಈ ಥರ ಶೇಪ್ ಮಾಡ್ಕೊಂಬಿಡಿ ನೋಡಿ ಇಷ್ಟು ಚಿಕ್ಕದಿರುತ್ತೆ ಇವಾಗ ರೆಡಿ ಇದೆ ನೋಡಿ ಇಷ್ಟಾಗಿದೆ ಒಂದು ಕಪ್ಗೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಂಬಿಟ್ಟು ಇದನ್ನೆಲ್ಲ ಹಾಕ್ಕೊಂಬಿಡಿ ನಿಮಗೆ ತುಂಬ ಸ್ವೀಟ್ ಇಷ್ಟ ಅಂದರೆ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಮೈಲ್ಡಾಗಿರಲಿ ತುಂಬ ಟೇಸ್ಟಿಯಾಗಿತ್ತು ಇದು ಬಿಸ್ಕೆಟು ಚಿಕ್ಕ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಚಿಕ್ಕದಾಗಿರುತ್ತೆ ಅಲ್ವಾ ಇವಾಗ ಬೇರೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಇದೆ ಏನಾದ್ರು ಸ್ನ್ಯಾಕ್ಸ್ ಬೇಕಂದರೆ ಇದನ್ನ ಕೊಡ್ಬೋದು ನೀವು ನೋಡಿ ಈ ಕಲರ್ ಬಂದಾಗ ತೆಗೆದ್ಬಿಡಿ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಂಗೆ ಬಂತು ಅಂತ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ ಇದು ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಬಂತು ರೆಸಿಪಿ ನೋಡಿ ಎಲ್ಲ ಹಾಕ್ಕೊಳ್ಳಿ ಈ ಕಲರ್ ಬಂದರೆ ಸಾಕು ಇವಾಗ ತೆಗಿತಾ ಇದ್ದೀವಿ ಇದಕ್ಕೆ ನೀವು ಖಾರದ ಪುಡಿ ಹಾಕ್ಕೊಂಡ್ರೆ ಸಕ್ಕರೆ ಬಿಟ್ಬಿಟ್ಟು ಖಾರದ ಬಿಸ್ಕೆಟ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಹೊಸುಬ್ರದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ